ಬಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ರೋಹಿತ್ ಶರ್ಮಾ ಸೆಟ್ ಬಿಫೋರ್ ದ ಮ್ಯಾಚ್ ದ್ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ರೋಹಿತ್ ಶರ್ಮಾ ಅವರು ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರಬೇಕು ಅಂತಂದ್ರೆ ಮ್ಯಾಚ್ನ ಸೋಲ್ತಾ ಇದ್ದೀವಿ ಅಂತ ತೋರಿಸ್ಕೊಂಬಾರ್ದು ಆ ತರ ಮೈಂಡ್ ಸೆಟ್ ಇರಬೇಕು ಅಂತ ಒಂಥರ ಪಾಕಿಸ್ತಾನದವ್ರಿಗೆ ಒಂಥರ ಅಟೆನ್ಷನ್ ಥರನೇ ಒಂಥರ ಹೇಳಿದ್ರು ಪಾಕಿಸ್ತಾನ ಸ್ವಲ್ಪ ಕೇಳಿಸ್ಕೊಳ್ಳಿ ಈ ಮಾತನ್ನ ಸ್ವಲ್ಪ ಅವ್ರು ಕುಕ್ಬಿಟ್ಟಿದ್ರು ಫಸ್ಟ್ ಮ್ಯಾಚ್ ಒಂಥರ ಕ್ಲೂಲೆಸ್ ಆಗಿ ಹೋಗ್ಬಿಟ್ಟಿದ್ರು ಅವರವರೇ ಬೈಕಂಡ್ ಬೈಕಂಡ್ ಕಿತ್ತಾಡ್ತಾ ಇದ್ರು ಮ್ಯಾಚ್ ಅಂದ್ರೆ ಪ್ ಪ್ಲೇಯರ್ಸನ್ನ ಕಿತ್ತಾಡ್ತಾ ಇದ್ರು ನೆಟ್ ಬಾಲ್ ಹಡಿಯೋ ಕ್ಯಾಚ್ ಹಿಡಿಯೋ ಅದು ಇದು ಅಂತ ಅನ್ಕೊಂಡು ಸೊ ಇಲ್ಲಿ ಕಾನ್ಫಿಡೆನ್ಸ್ ಒಂದು ಟೀಮ್ಗೆ ಹೆಂಗಿರಬೇಕು ಅಂತಂದ್ರೆ ಸೋಲ್ತಾ ಇದ್ರು ತೋರಿಸ್ಕೊಂಬಾರ್ದು ಆ ತರ ಇರಬೇಕು ಅನ್ನೋ ತರ ರೋಹಿತ್ ಮುಂಚೆ ಮ್ಯಾಚ್ ಅದನ್ನ ಅಪ್ರೂವ್ ಮಾಡಿ ಆ ಒಂದು ಆಟಿಟ್ಯೂಡ್ ಇತ್ತು ಅಂತ ಒಂದು ಪಾಸಿಟಿವ್ ಅಪ್ರೋಚ್ ಇತ್ತು ಅಂತ ಅಂದ್ರೆ ಸೋಲೋ ಮ್ಯಾಚ್ ಗೆಲ್ಲಬಹುದು ಅಂತ ರೋಹಿತ್ ಶರ್ಮಾ ಅವರು ಮ್ಯಾಚ್ ಮುಂಚೆನೇ ಮುಂಚೆನೆ ಹೇಳಿದ್ರು ಸೊ ಅದನ್ನ ಬೆನ್ನೆ ಮಾಡಿ ತೋರಿಸಿದ್ರು ಆಕ್ಚುಲಿ ಅವರೇ ಹೇಳಿದ್ರು ಪೋಸ್ಟ್ ಒಂದು ಸ್ಟೇಟ್ಮೆಂಟ್ ರೋಹಿತ್ ಶರ್ಮಾ ಅವರು ನಾವು ಅರ್ಧ ಸೆಕೆಂಡ್ ಇನಿಂಗ್ಸ್ ಅರ್ಧ ಕಂಪ್ಲೀಟ್ ಆಗಾದ್ಮೇಲೆ ಕಾನ್ಫಿಡೆನ್ಸ್ ಅಷ್ಟೊಂದು ಇರಲಿಲ್ಲ ನಾವು ಹಳ್ಳಲಲ್ಲಿ ಇದ್ವಿ ನಮಗೆ ನ ಸೋಲ್ತಾ ಇದೀವಿ ಅಂತ ಅನ್ಸಿ ಯಾಕಂದ್ರೆ ವಿಕೆಟ್ ಬೀಳ್ತಾ ಇರಲಿಲ್ಲ ಅಲ್ಲಿ ಅವಾಗ ಒಂದು ಪಾಯಿಂಟ್ ಹೇಳಿದ್ರಂತೆ ಒಂದು ಪಾಸಿಟಿವ್ ಪಾಯಿಂಟ್ ನ ಹೇಳಿದಾರೆ ರೋಹಿತ್ ಶರ್ಮಾ ಅವರು ಎಲ್ಲರಿಗೂ ಕರೆದ್ಬಿಟ್ಟು ಇಲ್ಲಾ ನಾವು ವಿಕೆಟ್ ನ ಕಳ್ಕೊಂಡಿದೀವಿ ಅಂತಂದ್ರೆ ನಾವು ಸೆಕೆಂಡ್ ಫೇಸ್ ಟಕ 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 ಅಂತ ಆಗಿದ್ದೀವಿ ಅಂತಂದ್ರೆ ಯಾಕೆ ಕೊಲ್ಯಾಪ್ಸ್ ಆಗಬಾರ್ದು ನಾವು ಕೊಲ್ಯಾಬ್ಸ್ ಆಗಿದೀವಿ ಅಂದ್ರೆ ಅವರು ಕೊಲಾಪ್ಸ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ನಾವು ನಿಟ್ಟಿಗೆ ಬೌಲಿಂಗ್ ಮಾಡಬೇಕು ಅಷ್ಟೇ ಅಂತ ಒಂದು ಪಾಸಿಟಿವ್ ಮೋಟಿವೇಶನ್ ಆಗಿ ಕೊಟ್ಟರು ಸೊ ಅಲ್ಲಿಂದ ಸೆಕೆಂಡ್ ಆಫ್ ಇಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಾಪ್ಟರ್ ಆಗಿದ್ದು ಪಾಕಿಸ್ತಾನದ್ರು ಟಕಾ ಟಕಾ ಟಕ ವಿಕೆಟ್ ಕಳ್ಕೊಂಡ್ರು ನಮ್ಮ ಇಂಡಿಯಾದವ್ರು ಯಾವ ತರ ಕಳ್ಕೊಂಡಿದ್ರು ಅದೇ ರೀತಿ ಅವರು ಇನ್ನೂ ಸಕದಾಗಿ ಕಳ್ಕೊಂಡ್ರು ವಿಕೆಟ್ಸ್ಗಳನ್ನ ಫನಿಯಾಗಿ ಕಳ್ಕೊಂಡ್ರು ಸೊ ಅದನ್ನ ರೋಹಿತ್ ಶರ್ಮಾ ಅವರು ಹೇಳಿದ್ರೆ ಒಂದು ಪಾಸಿಟಿವ್ ಅಪ್ರೋಚ್ ಇರಬೇಕು ಒಂದು ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರಬೇಕು ಅಂತಂದ್ರೆ ಅದು ಸೋಲ್ತ ಇದ್ರೂ ಕೂಡ ಗೆಲ್ಲ ಥರ ಇರಬೇಕು ಆ ತರ ಇತ್ತು ಆದ್ರೆ ಮ್ಯಾಚ್ ಅದು ಎಂಥ ಮ್ಯಾಚ್ ಅದನ್ನು ಕೂಡ ಗೆದ್ಬಿಡ್ಬಹುದು ಅನ್ನೋದನ್ನ ರೋಹಿತ್ ಶರ್ಮ್ ಕ ಮುಂಚೆ ಏನು ಹೇಳಿದ್ರು ಅದನ್ನ ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ರೆ ಮತ್ತೆ ಪಾಕಿಸ್ತಾನದವ್ರಿಗೆ ಇದರಿಂದ ಇನ್ನ ಒಂದು ಕಿವಿ ಮಾತು ಬಾಡಿ ಲ್ಯಾಂಗ್ವೇಜ್ ನ ಬಿಟ್ಕೊಂಡು ಕೊಡಬಾರ್ದು ಅಂತ ಸೊ ಪಾಕಿಸ್ತಾನ ಕೊಟ್ಬಿಟ್ಟಿದ್ರು ಯಾಕೆಂದ್ರೆ ಲಾಸ್ಟ್ ಮೂರ್ ಓವರ್ ಬಂದಾಗ ಲಾಸ್ಟ್ ಮೂರ್ ನಾಲ್ಕು ಓವರ್ ಅಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಡೌನ್ ಹೋಗ್ಬಿಟ್ಟಿತ್ತು ಅದೇ ಹೇಳಿದ್ನಲ್ಲ ನೆನ್ನೆ ಹೇಳಿದೆ ಒಡ್ಕೊಂಡ್ರೆ ಸ್ಟಮ್ಸ್ ಗೆ ನಾವು ಓಡ್ತೀವಿ ಅಂದ್ರೆ ಒಂದು ರನ್ನಿಂಗ್ ಬಿಟ್ಟ ವಿಕೆಟ್ಸ್ ಸಲ್ಲೇ ಅವ್ರು ಅಪ್ರೋಚ್ ನ ಬಿಟ್ಬಿಟ್ಟಿದ್ರು ನಾವು ಮ್ಯಾಚ್ ನ ಬಿಟ್ಬಿಡಿದಿವಿ ಅನ್ನೋ ತರ ತೋರಿಸ್ತಾ ಇದ್ರು ಸೊ ಆ ತರ ಅಪ್ರೋಚ್ ಇರಬಾರ್ದು ಅನ್ನೋ ರೋಹಿತ್ ಶರ್ಮ ತೋರಿಸ್ ನೋಡಿ ಯಾವ ಯಾವ ತರ ಗೆದ್ದಿರೋದು ನಮ್ಮ ಟೀಮ್ ಇಂಡಿಯಾ ಲಾಸ್ಟ್ ಎರಡು ವರ್ಲ್ಡ್ ಕಪ್ ಅನ್ನು ಕೂಡ ದಿಲ್ ತೋರಿಸಿ ಆ ಒಂದು ಬಾಡಿ ಲ್ಯಾಂಗ್ವೇಜ್ ನ ಬಿಡೋ ನೆವರ್ ಗಿವ್ ಆಟಿಟ್ಯೂಡ್ ಇಟ್ಕೊಂಡು ಆಡಿದ್ರಿಂದನೇ ಟೀಮ್ ಇಂಡಿಯಾ ಗೆದ್ದಿರೋದು ಪಾಕಿಸ್ತಾನದ ಮೇಲೆ ಅಷ್ಟು ಈಸಿ ಇರಲಿಲ್ಲ ಪಾಕಿಸ್ತಾನದ ಮೇಲೆ ಗೆಲ್ಲದಕ್ಕೆ ಈ ಮ್ಯಾಚ್ ಏನ್ ಅಷ್ಟೊಂದು ಈಸಿ ಇರಲಿಲ್ಲ ಯಾಕಂದ್ರೆ ಡಿಫೆಂಡ್ ಮಾಡ್ಕೊಂಡು ಕಮ್ಮಿ ಒನ್ ಟ್ವೆಂಟಿನ ಡಿಫೆಂಡ್ ಮಾಡ್ಕೊಳೋದು ಅಂತಂದ್ರೆ ಅದು ಗೆದ್ದಿದ್ದು ಅದೊಂದು ಹಿಸ್ಟ್ರಿ ಆಯ್ತು ಟ್ವೆಂಟಿ ಟೂ ಅಲ್ಲಿ ಗೆದ್ದು ಸೊ ಅದು ಕೂಡ ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ವಿನಿಂಗ್ ಪಾಸಿಬಿಲಿಟಿ ನಮ್ಮ ಟೀಮ್ ಇಂಡಿಯಾಗೆ ಇನ್ನು ಮಿಕ್ಕಿದ ಏಯ್ಟಿ ಫೈವ್ ಪರ್ಸೆಂಟ್ ಅವರಿಗೆ ಗೆದ್ದು ನೆನ್ನೆ ಮ್ಯಾಚ್ ಅಲ್ಲಿ ಹಚ್ ಏಟ್ ಪರ್ಸೆಂಟ್ ಅಷ್ಟೇ ಪಾಸಿಬಿಲಿಟಿ ಇಂಡಿಯಾಗಿದ್ದ ಸಂ ಪಾಯಿಂಟ್ ಅಲ್ಲಿ ಅಲ್ಲಿಂದ ಹಂಡ್ರೆಡ್ ಪರ್ಸೆಂಟಿಗೆ ಕನ್ವರ್ಟ್ ಮಾಡೋದು ಏಯ್ಟ್ ಇಂದ ಜೊತೆಗೆ ಪರ್ಸೆಂಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಂದ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಕನ್ವರ್ಟ್ ಮಾಡಿರೋದು ಕೂಡ ಗೆಲ್ಲೋ ಮ್ಯಾಚ್ ನ ಬಾಯಿಗೆ ಉಣಿಸಿರೋದು ಸೋಲನ್ನ ಉಣಿಸಿರೋದು ಸೊ ಈ ತರ ಒಂದು ಆಟಿಟ್ಯೂಡ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ಮೇಜರ್ ಡಿಫ್ರೆನ್ಸ್ ಇಂಡಿಯನ್ ಟೀಮ್ನು ಪಾಕಿಸ್ತಾನ ಟೀಮ್ ಆ ಒಂದು ಬಾಡಿ ಲ್ಯಾಂಗ್ವೇಜು ಆ ಒಂದು ಆಟಿಟ್ಯೂಡ್ ಪಾಸಿಟಿವ್ ಆಟಿಟ್ಯೂಡು ಒಂದು ಅಪ್ರೋಚ್ ಸೊ ಇದು ಡಿಫ್ರೆನ್ಸ್ ಮೇನ್ ಆಗಿ ಸೊ ಇದೇನಾದ್ರು ಪಾಕಿಸ್ತಾನ ಟೀಮಲ್ಲಿ ಇದ್ದಿತ್ತು ಅಂತಂದರೆ ನನ್ನ ಪ್ರಕಾರ ಓದ್ರೂ ಕೂಡ ಹೊಡೆದಿರೋರು ಇಂಡಿಯಾಗೆ ಜೊತೆಗೆ ಈ ಸಲಿನೂ ಕೂಡ ಹೊಡೆದಿರೋರು ಅವ್ರೇನಾದರೂ ಸ್ವಲ್ಪ ಏನಾದ್ರು ಸೋಲೋ ಥರ ಏನಾದ್ರು ಕಾಣಿಸ್ತು ಅಂತಂದರೆ ಸಿಕ್ಕಾಪಟ್ಟೆಗೆ ಹೋಗ್ಬಿಡ್ತಾರೆ ಭೂಜನ ಕೆಳಗಡೆ ಹಾಕ್ಬಿಡ್ತಾರೆ ತಲೆನ ಕೆಳಗಡೆ ಹಾಕ್ಬಿಡ್ತಾರೆ ಜೊತೆಗೆ ಅವ್ರಿಗೆ ಅವ್ರೇನ ಬೇಕಂತ ಹೇಳ್ತಾರೆ ಪ್ಲೇಯರ್ಸ್ಗಳಿಗೆ ಇನ್ನೆಲ್ಲಿಂದ ಮೋಟಿವೇಶನ್ ಬರುತ್ತೆ ಇನ್ನು ಗೆಲ್ತಾರೆ ಇವರು ಸೊ ಇದು ಪಾಕಿಸ್ತಾನ ಟೀಮಲ್ಲಿ ನೋಡಿದ್ದೀವಿ ಕ್ಯಾಪ್ಟನ್ಸಿನಿ ಕೂಡ ಅಂತ ಹೇಳ್ಕೊಳ್ಳೋ ಥರ ಎಲ್ಲ ಏನು ಇರಲಿಲ್ಲ ಅಲ್ಲಿ ಸೊ ಕ್ಯಾಪ್ಟನ್ ಆದಂಥವ್ರು ಒಂದು ಮೈನ್ ಡಿಸಿಷನ್ ಆಗ ಮಾಡಬೇಕು ಡಿಸಿಷನ್ ಮೇಕಿಂಗ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಬೇಕು ಪ್ಲೇಯರ್ಸ್ಗಳಿಗೆ ಮೋಟಿವೇಶನ್ ಕೊಡಬೇಕು ಸೊ ಅದು ಬಾಬರ್ ಅಲ್ಲಿ ಏನಿದ್ದು ಕಾಣಿಸ್ತಾ ಇಲ್ಲ ರೋಹಿತ್ ಶರ್ಮಾ ಯಾವ ಥರ ಹೇಳುದು ನಾವು ಕೊಲಾಪ್ಸ್ ಆದ್ವಿ ಅಂತಂದ್ರೆ ಅವರು ಕೂಡ ಕೊಲ್ಯಾಪ್ಸ್ ಆಗ್ಬೋದು ಅಂತ ಅಲ್ಟಿಮೇಟ್ಲಿ ರೋಹಿತ್ ಶರ್ಮಾ ಅವ್ರು ಹೇಳಿದ ನಿಜ ಆಯಿತು ಪ್ಲೇಯರ್ಸ್ ಬಾಡಿ ಲ್ಯಾಂಗ್ವೇಜು ಟೀಮ್ ಬಾಡಿ ಲ್ಯಾಂಗ್ವೇಜು ಮ್ಯಾಟ್ರ್ ಆಗುತ್ತೆ ಗೆಲ್ಲೋದಕ್ಕೆ ಅಂತ ಸೋಲೋ ಮ್ಯಾಚ್ ಆಗಿರಲಿ ಗೆಲ್ಲೋ ಮ್ಯಾಚ್ ಆಗಿರಲಿ ಕೆಲವೊಂದು ಟೈಮು ಗೆಲ್ಲೋ ಮ್ಯಾಚ್ ಆಗಿದ್ರು ಕೂಡ ರಿಲ್ಯಾಕ್ಸ್ ಮಾಡ್ತು ಅಂದರೆ ಸೋತೋಗ್ಬಿಡ್ತೀವಿ ಅದನ್ನು ಕೂಡ ಹೇಳಿದರು ಸೊ ಸೋಲೋ ಮ್ಯಾಚ್ನ ಕೂಡ ಗೆಲ್ಬೋದು ಬಾಡಿ ಲ್ಯಾಂಗ್ವೇಜ್ ಅಂದರು ಡಿಫ್ರೆಂಟಾಗಿತ್ತು ಅಂದರೆ ಪಾಸಿಟಿವ್ ಆಗಿತ್ತು ಅಂತಂದರೆ ರಿಲ್ಯಾಕ್ಸ್ ಮಾಡ್ದಂಗೆ ಆಡ್ತು ಅಂತ ಅಂದರೆ ಅಂತ ಹೇಳಿದರು ಸೊ ಅದು ಈ ಮ್ಯಾಚ್ ಉತ್ತರ ಕೊಟ್ಟಿದೆ ಅರ್ಸ್ತೇನೆ ಈ ಮ್ಯಾಚ್ ಮಾತ್ರ ಅಂತಲ್ಲ ಲಾಸ್ಟ್ ವರ್ಲ್ಡ್ ಕಪ್ ಮ್ಯಾಚ್ ಆಗಿರಲಿ ಪಾಕಿಸ್ತಾನದ ಮೇಲೆ ಸೊ ಅದು ಕೂಡ ಉತ್ತರ ಕೊಟ್ಟಿದೆ ಈ ಸೈನ್ ಕೂಡ ಉತ್ತರ ಕೊಟ್ಟಿದೆ ಪಾಕಿಸ್ತಾನದವರು ಮಾಡಿದ ಮಿಸ್ಟೇಕ್ನೇ ಮತ್ತೆ ಮಾಡಿದ ಅಷ್ಟೇ ಬಾಡಿ ಲ್ಯಾಂಗ್ವೇಜೇ ಇಲ್ಲ ಗೆಲ್ಲೋ ಅಂತ ಆಟಿಟ್ಯೂಡೇ ಇಲ್ಲ ಅವ್ರಿಗೆ ಸಿಗೋಣ ಮುಂದಿನ ಬಿಡೋದಿಲ್ಲ ಈಗ ಸುಬಾ